ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ಕಳೆದ ಶನಿವಾರ ಬೆಳಗ್ಗೆ ಆ ನಾಲ್ಕು ಜನ ಹೊರಟವರು ಎಲ್ಲಿದ್ದಾರೆ ಹೇಗಿದ್ದಾರೆ ಗೊತ್ತಿರಲಿಲ್ಲ. ಈಗ ಬರ್ತಿರುವಂಥ ಬ್ರೇಕಿಂಗ್ ನ್ಯೂಸ್, ಸೋಲದೇವನಹಳ್ಳಿ ನಾಲ್ಕು ಮಕ್ಕಳು ಮಂಗಳೂರಿನಲ್ಲಿ ಪತ್ತೆಯಾಗಿದ್ದಾರೆ. ಭಾನುವಾರ ಸೋಲದೇವನಹಳ್ಳಿಯಿಂದ ನಾಪತ್ತೆಯಾಗಿದ್ದರು. ಓರ್ವ ಯುವತಿ, ಮೂವರು ಮಕ್ಕಳು ಮಂಗಳೂರಿನಲ್ಲಿ ಈಗ ಪತ್ತೆಯಾಗಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಭಾನುವಾರ ಬೆಳಗ್ಗೆಯಿಂದ ಸೋಲದೇವನಹಳ್ಳಿಯ ಒಂದೇ ಅಪಾರ್ಟ್ಮೆಂಟ್ನ ನಾಲ್ಕು ಜನ ಪತ್ತೆ ಆಗಿರಲಿಲ್ಲ, ಅಂದರೆ ಅಲ್ಲಿಂದ ನಾಪತ್ತೆ ಆಗಿದ್ರು. ಇದೀಗ ಗುರುತು ಪತ್ತೆ ಆಗಿದೆ. ಆಟೋ ಚಾಲಕ ಗುರುತು ಪತ್ತೆ ಮಾಡಿದ್ದಾನೆ. ಪಾಂಡೇಶ್ವರ ಠಾಣೆಗೆ ಕರ್ಕೊಂಡು ಹೋಗಿದ್ರು. ಪೋಷಕರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಪಾಂಡೇಶ್ವರದ ಪೊಲೀಸರು. ನಾಲ್ಕು ತಂಡಗಳಿಂದ ಬೀದರ್, ಬಳ್ಳಾರಿ, ಮೈಸೂರು ಎಲ್ಲ ಕಡೆ ಶೋಧ ನಡೆದಿತ್ತು. ಮಂಗಳೂರಿನಲ್ಲಿ ನಾಲ್ಕು ಜನ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ತು, ಕ್ಲೂ ಸಿಕ್ತು. ಆಟೋ ಚಾಲಕ ಕೊಟ್ಟಂತಹ ಕ್ಲೂ ಅದು. ಅದರ ಮೇರೆಗೆ ನಾಲ್ಕು ಜನ ಇವರೇ ಅಂತ ಗೊತ್ತಾಯಿತು. ಮಕ್ಕಳು ಮನೆಯಿಂದ ಲಗೇಜ್ ಸಮೇತ ಹೊರಟಿದಂತಹ ದೃಶ್ಯ ನ್ಯೂಸ್ 18 ಕನ್ನಡಕ್ಕೆ ಲಭ್ಯ ಆಗಿದೆ. ಅದನ್ನು ಕೂಡ ತೋರಿಸಿದ್ವಿ ನಾವು. ಅದಾದ ನಂತರದಲ್ಲಿ ಇದೀಗ ಎರಡು ದಿನ ಮಂಗಳೂರು ಭಾಗ ನಾವು ಪ್ರವಾಸಕ್ಕೆ ಹೋಗ್ತೀವಿ, ಟೂರ್ ಹೋಗ್ತೀವಿ ಅಂತ ಅಫ್ಕೋರ್ಸ್ ಬೈದಿದ್ರಂತೆ ಪೋಷಕರು ಕೂಡ. ಸೊ ಹಂಗಾಗಿ ನಾಲ್ಕು ಜನ ಒಂದೇ ಅಪಾರ್ಟ್ಮೆಂಟ್. ಅದು ಒಂದು ದೊಡ್ಡ ಮಗಳಿದ್ದಾವೆ, ದೊಡ್ಡ ಹುಡುಗಿ ಇದ್ದಾರೆ 21 ವರ್ಷ. ಅದು ಬಿಟ್ಟರೆ ಇನ್ನೆಲ್ಲ 14 ವರ್ಷ, 13 ವರ್ಷ, 15 ವರ್ಷದಲ್ಲಿರೋರು. ಒಟ್ಟು ಇಬ್ಬರು ಹೆಣ್ಮಕ್ಳು, ಇಬ್ಬರು ಗಂಡು ಮಕ್ಕಳು. ಆ ನಾಲ್ಕು ಜನ ಸೋಲದೇವನಹಳ್ಳಿ ಅಪಾರ್ಟ್ಮೆಂಟ್. ಹಾಂ, ಈಗ ನೋಡ್ತಾ ಇರೋದು ನ್ಯೂಸ್ 18 ಕನ್ನಡದಲ್ಲಿ. ಲಗೇಜ್ ಸಮೇತ ಅಯ್ಯೋ ದೊಡ್ಡ ದೊಡ್ಡ ಲಗೇಜ್ ತಗೊಂಡು ಹೊರಟಿದ್ದಾರೆ. ಬ್ಯಾಗ್ ಅಫ್ಕೋರ್ಸ್ ಇದೆ, ಬ್ಯಾಕ್ ಪ್ಯಾಕ್ ಅಂತೂ ಇದೆ. ಲಗೇಜ್ ತಗೊಂಡು ಒಟ್ಟಿಗೆ ಹೋಗಿಲ್ಲ ನಾಲ್ಕು ಜನ, ಬೇರೆ ಬೇರೆ ಟೈಮಲ್ಲಿ ಹೋಗಿದ್ದಾರೆ. ಅಂದರೆ ಅವರು ಯಾರಿಗೂ ಡೌಟ್ ಬರಬಾರ್ದು, ಅವನ ಲಗೇಜ್ ಹಾಕೊಂಡಿಲ್ಲ, ಹೊರಟಿದ್ದಾರೆ ಅನ್ಕೋಬೇಕು. ಸೊ ಆ ಥರ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಅಪಾರ್ಟ್ಮೆಂಟಿಂದ ಹೊರಗಡೋಗಿದ್ದಾರೆ. ಅದಾದ ಮೇಲೆ ಮಂಗಳೂರು ಕಡೆ ಪ್ರಯಾಣ ಬೆಳೆಸಿದ್ದಾರೆ. ಇದೀಗ ಆಟೋ ಚಾಲಕ ನ್ಯೂಸಲ್ಲೆಲ್ಲ ಬಂತು, ಎಲ್ಲ ಕಡೆ ಬಂತು, ಎಲ್ಲರಿಗೂ ಗೊತ್ತಾಗಿತ್ತು. ಫೈನಲಿ ಯಾಕೋ ಡೌಟ್ ಬಂದು ಪಾಂಡೇಶ್ವರ ಠಾಣೆಗೆ ಇನ್ಫಾರ್ಮ್ ಮಾಡ್ದ. ಅದಾದ್ಮೇಲೆ ಹೋದ್ರು ಅವರೇನು ಗೊತ್ತಾಯ್ತು. ಈಗ ಪೋಷಕರಿಗೆ ಇನ್ಫಾರ್ಮ್ ಮಾಡಿದ. ನನ್ನ ಹೆಸರು ಚಿಂತನ್ ಅಂತ. ನನ್ನ ಸ್ಕೂಲ್ ಹೆಸರು ಶಾರದಾ ವಿದ್ಯಾಲಯ ಪಬ್ಲಿಕ್ ಸ್ಕೂಲ್. ನನ್ನ ಅಪ್ಪನ ಹೆಸರು ದೇವಿ ಪ್ರಸಾದ್. ನನ್ನ ಚಿಕ್ಕಬಾನುವರದಿಂದ ಬಂದಿದ್ದೀನಿ. ನನ್ನ ಹೆಸರು ಭೂಮಿ ಖನ್ನ. ನನ್ನ ಅಪ್ಪನ ಹೆಸರು ಅಮೇಶ್ ಖನ್ನ. ನನ್ನ ಚಿಕ್ಕಬಾನುವರದಿಂದ ಬಂದಿದ್ದೀನಿ. ನನ್ನ ಸ್ಕೂಲ್ ಹೆಸರು ನ್ಯಾಷನಲ್ ಪಬ್ಲಿಕ್ ಸ್ಕೂಲ್. ನನ್ನ ಹೆಸರು ಅಮೃತ ವರ್ಷಿಣಿ. ನಾನು ಚಿಕ್ಕಬಾನುವರದಿಂದ ಬಂದಿದ್ದೀನಿ. ಕಾಲೇಜು ಓಂ ಸಾಯಿ ಕಾಲೇಜ್. ನಾನು ರಾಯನ್ ಸಿದ್ದಾರ್ಥ ಅಂತ. ನಮ್ಮ ಅಪ್ಪನ ಹೆಸರು ಪ್ರಕಾಶ್ ಶೆಟ್ಟಿ. ನನ್ನ ಸ್ಕೂಲ್ ಹೆಸರು ತ್ರಿವೇಣಿ ಪಬ್ಲಿಕ್ ಸ್ಕೂಲ್. ಊರು ಬೆಂಗಳೂರು. ಅವರೆಲ್ಲ ಕೂಡ ಚಿಕ್ಕಬಾಣಾವದವ್ರು. ನಾವು ನನ್ನ ಹೆಸರಿದು, ನಾನು ಹಿಂಗೆ ಬಂದು ಇಲ್ಲಿದ್ದೀನಿ ಅಂತ, ಯಾಕೆಂದರೆ ಅವ್ರ ತಂದೆ ತಾಯಿಗಳಿಗೆಲ್ಲ ಡಾಕ್ಯುಮೆಂಟ್ ಮಾಡೇ ಮಾಡ್ತಾರೆ. ಸೊ ಹಾಗಾಗಿ ಪಾಂಡೇಶ್ವರ ಠಾಣೆಯಲ್ಲಿದ್ದಾರೆ ಈಗ ಮಕ್ಕಳು, ಯುವತಿ ಮತ್ತು ಮಕ್ಕಳು. ಈಗ ಪೋಷಕರು ಕೂಡ ಆ ಕಡೆ ಇನ್ಫಾರ್ಮ್ ಆಗಿದೆ. ಸೊ ಹಾಗಾಗಿ ಅವರು ಮಂಗಳೂರು ಕಡೆ ಹೋಗ್ತಾ ಇದ್ದಾರೆ. ಇನ್ ಪರ್ಸನ್ ಹೋಗಲೇಬೇಕು. ಸೊ ಹಾಗಾಗಿ ಅವರೆಲ್ಲರೂ ಕೂಡ ಈಗ ಮಂಗಳೂರು ಕಡೆ ಪ್ರಯಾಣ ಬೆಳೆಸಿದ್ದಾರೆ. ಫೈನಲಿ ಸಂತೋಷ, ಒಂದು ಸಮಾಧಾನ ಅವ್ರಿಗೆ. ಮಕ್ಕಳು ಸಿಕ್ಕಿದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಎಲ್ಲ ಪೋಷಕರು ಮಂಗಳೂರಿಗೆ ಹೋಗಿದ್ದಾರೆ, ಖುಷಿಯಾಗಿದೆ ನಮಗೆ ಅಂತ ಅಪಾರ್ಟ್ಮೆಂಟ್ ನಿವಾಸಿಗಳು ಮಾತಾಡಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಮಕ್ಕಳು ಸಿಕ್ಕರು ಅಂತ ವಿಷಯ ಗೊತ್ತಾಯಿತು. ಎಲ್ಲ ಪೋಷಕರು ಮಂಗಳೂರಿಗೆ ಹೋಗಿದ್ದಾರೆ, ಖುಷಿಯಾಗಿದೆ ನಮಗೆ ಅಂತ ಅಪಾರ್ಟ್ಮೆಂಟ್ನ ನಿವಾಸಿಗಳು. ಒಂದೇ ಕಡೆ ಇರ್ತಾರೆ, ಒಂದೇ ಲೊಕ್ಯಾಲಿಟಿಲಿ ಇರ್ತಾರೆ, ಒಂದೇ ಅಪಾರ್ಟ್ಮೆಂಟಲ್ಲಿ ಇದ್ದಾರೆ. ಯಾವುದೋ ನಾಲ್ಕು ಮಕ್ಕಳು ಇಲ್ಲ ಅಂದಾಗ ಯಾರಿಗೇ ಆದರೆ ಒಂದು ಟೆನ್ಷನ್ ಇದ್ದೇ ಇರುತ್ತೆ. ಸೊ ತುಂಬ ಆತಂಕ ಆಯಿತು. ಈಗ ನಿಟ್ಟುಸಿರು ಬಿಡೋ ಹಾಗಾಯಿತು. ಮಕ್ಕಳನ್ನು ಯಾರೂ ಕೂಡ ದೂರ ಮಾಡಿಲ್ಲ, ಏನೂ ಹೇಳೋದಕ್ಕೆ ತೋಚದೆ ಈ ರೀತಿ ಹೇಳಿದ್ದಾರೆ ಅಂತ ಅಪಾರ್ಟ್ಮೆಂಟ್ ನಿವಾಸಿಗಳು ಕೂಡ ಮಾತಾಡಿದ್ದಾರೆ. ಖುಷಿ ವಿಚಾರ, ಎಲ್ಲರೂ ನಮಗೂ ನಿಮ್ಮ ಹಿಡಿದವ್ರಿಗೂ ಪೊಲೀಸವ್ರಿಗೂ ಬೇಗ ಮನೆಗೆ ಬರಲಿ ಅಂತ ನಾವೊಂದು ಬೇಗ ಕೇಳ್ಕೊತಾ ಇದ್ದೀವಿ ಪೊಲೀಸರ ಹತ್ರ. ಯಾಕಂದರೆ ಅವ್ರು ನೋಡಿ ಒಂದು 3 ದಿವಸ ಆಗಿದೆ. ಮೊನ್ನೆ ಬೆಳಿಗ್ಗೆ ನಿನ್ನೆ ಎಲ್ಲ ಮೊನ್ನೆ ಬೆಳಿಗ್ಗೆ ಹೋದವರು 3 ದಿವಸ ಮುಖ ನೋಡಿಲ್ಲ ಅವ್ರದ್ದು. ಯಾರ್ದು ದಯವಿಟ್ಟು ಬನ್ನಿ, ಯಾರು ಅವ್ರಿಗೇನು ಭಯಪಡಿಸೋಂಥ ಅವಶ್ಯಕತೆ ಏನಿಲ್ಲ. ಯಾಕಂದ್ರೆ ಮಕ್ಕಳು ತಪ್ಪು ಮಾಡೇ ಮಾಡ್ತಾರೆ, ಬುದ್ಧಿ ಹೇಳುವಂಥ ಕೆಲಸ ನಾವು ಮಾಡಲೇಬೇಕಾಗುತ್ತೆ. ಮಂಗಳೂರು ಸ್ಟೇಷನಲ್ಲಿ ಅವರು ಆಟೋದವರೇನೋ ಅವರಿಗೆ ಐಡೆಂಟಿ ಮಾಡಿ ಪೊಲೀಸವರಿಗೆ ಇನ್ಫಾರ್ಮೇಷನ್ ಕೊಟ್ಟಿರುವಂಥದ್ದು. ಅದು ಅದು ಇನ್ಫಾರ್ಮೇಷನ್ ನಮ್ಗೆ ಸಿಕ್ಕಿಲ್ಲ. ಇಲ್ಲ ಇನ್ಫಾರ್ಮೇಷನ್, ಯಾಕಂದರೆ ಅವ್ರ ಕಡೆಯೇ ಏನು ಬಂದಿಲ್ಲ. ನಮ್ಗೆ ಬಂದಿರೋದಿಷ್ಟೇ, ಮಕ್ಕಳು ಸಿಕ್ಕಿದ್ದಾರೆ, ಸ್ಟೇಷನ್ನಲ್ಲಿದ್ದಾರೆ, ಸೇಫ್ಟಿಯಾಗಿದ್ದಾರೆ ಅಂತ ಒಂದು ಇನ್ಫಾರ್ಮೇಷನ್ ಬಂದಿದೆ ನಮಗೆ. ಹಾಂ, ತುಂಬ ಸಂತೋಷ ಆಗಿದ್ದಾರೆ ಸರ್. ಬೆಳಿಗ್ಗೆಯಿಂದ ನಾವು ನೋಡ್ತಾ ಇದ್ದಂಗೆ ನಿನ್ನೆ ನೈಟ್ವರೆಗೂ ಯಾವುದೇ ಇನ್ಫಾರ್ಮೇಷನ್ ಇರಲಿಲ್ಲ ನಮಗೆ. ನಾವು ಒಂದು 12-1 ಗಂಟೆವರೆಗೂ ಇಲ್ಲೇ ಇದು ಇನ್ಫಾರ್ಮೇಷನ್ ಇಲ್ಲ. ನಾವು ಪೊಲೀಸವ್ರಿಗೆ ಕೇಳಿದ್ವಿ, ತಕ್ಷಣ ಇನ್ಫಾರ್ಮೇಷನ್ ಹೇಳ್ತೀನಿ ಅಂತ ಹೇಳಿದರು. ಬೆಳಿಗ್ಗೆ ಆಗುತ್ತೆ ನಮ್ಗೆ ಇನ್ಫಾರ್ಮೇಷನ್ ಬಂದಿದೆ ಸರ್. ಈಗ ನಮಗೆ
ಮಾಹಿತಿ ಬಂದಿದೆ ಮಕ್ಕಳು ಮಂಗಳೂರಿನಲ್ಲಿ ಸಿಕ್ಕಿದ್ದಾರೆ ಅಂತೇಳಿ ಪೊಲೀಸ್ನವರಿಂದ ನಮ್ಮ ಮಾಹಿತಿ ಬಂದಿದೆ ಪೋಷಕರು ಹೋಗಿದ್ದಾರೆ ಎಲ್ಲರೂ ಪೋಷಕರು ಮಂಗಳೂರಿಗೆ ಹೋಗಿದ್ದಾರೆ ಅವರು ನೆನ್ನೆಯಿಂದ ಹುಬ್ಬಳ್ಳಿ ಮೈಸೂರು ಈ ಥರ ಬೇರೆ ಪೊಲೀಸ್ನವ್ರ ಜೊತೆಗೆ ಹುಡುಕಾಡ್ದಲ್ಲಿದ್ದರು ಮಾಹಿತಿ ಬಂದಿರೋ ಕಾರಣ ಈಗ ಮಂಗಳೂರು ಕಡೆ ಹೋಗ್ತಾ ಇದ್ದಾರೆ ಸೊ ಅಲ್ಲಿ ಹೋಗಿ ಐಡೆಂಟಿಫೈ ಮಾಡಿದ್ಮೇಲೆ ಮುಂದಿನ ವಿಚಾರ ತಿಳಿಯುತ್ತೆ ಎಲ್ಲರೂ ಮಂಗಳೂರಿಗೆ ಹೋಗಿದ್ದಾರೆ ಪೋಷಕರು ಮಂಗಳೂರಿಗೆ ಹೋಗಿದ್ದಾರೆ ಎಲ್ಲ ತುಂಬ ಭಯ ಆತಂಕ ಇತ್ತು ಎಲ್ಲರಿಗೂ ಸೊ ಮಕ್ಕಳು ಸಿಕ್ಕಿದ್ದಾರೆ ಅಂತ ವಿಚಾರ ತಿಳಿದ್ಮೇಲೆ ಸ್ವಲ್ಪ ಎಲ್ಲರೂ ನಿಟ್ಟುಸಿರ್ಬಿಟ್ಟಿದ್ದಾರೆ ಸಮಾಧಾನಕರ ವಿಚಾರ ಆಗಿದೆ ಮಕ್ಕಳು ಚಿಕ್ಕ ಮಕ್ಕಳಿದ್ದಾರಲ್ವಾ ಮಳೆ ಬೇರೆ ಇತ್ತು ಏನೋ ದುರ್ಘಟನೆ ನಡೀತದೆ ಅಂತ ಎಲ್ಲರಿಗೂ ಕೂಡ ತುಂಬ ಆತಂಕ ಭಯ ಇತ್ತು ಮಕ್ಕಳು ಸಿಕ್ಕಿರೋ ಕಾರಣ ಎಲ್ಲರಿಗೂ ಸಮಾಧಾನ ತಂದಿದೆ ಎಲ್ಲಿ ಉಳ್ಕೊಂಡಿದ್ರಂತ ಸರ್ ಇವರು ಹೆಚ್ಚಿನವರೆಲ್ಲ ಟ್ರಾವೆಲಿಂಗಲ್ಲೇ ಇದ್ದರು ಅಂತ ಹೇಳ್ಬಿಟ್ಟು ವಿಚಾರ ಇದೆ ರೈಲ್ನಲ್ಲೇ ಟ್ರಾವೆಲಿಂಗಲ್ಲಿ ಇದ್ದರು ಅಂತೇಳಿ ಮತ್ತು ಮುಂದಿನ ಮಾಹಿತಿ ಪೊಲೀಸ್ನವ್ರ ಕಡೆಯಿಂದ ನಮ್ಗೆ ಸಿಗಬೇಕು ಮಕ್ಕಳು ತುಂಬ ಒತ್ತಡ ಆಗಿತ್ತ ಕಳೆದ 2 ವರ್ಷದಿಂದ ಇಲ್ಲ ಹೊರಗಡೆ ಹೋಗಿಲ್ಲ ಅಂತ ತುಂಬಾ ಒತ್ತಡ ಅಂತ ಏನೋ ಅನ್ಸಲ್ಲ ಎಲ್ಲ ನಾರ್ಮಲ್ ಎಲ್ಲೂ ಹೊರಗಡೆ ಹೋಗಿಲ್ಲ ಟ್ರಿಪ್ ಇಲ್ಲ ಇಲ್ಲ ಎಲ್ಲಾ ಕಡೆ ಸುತ್ತಾಟಗಳು ಮಾಡೋರು ಮಾಡ್ತಾ ಇರ್ತಿದ್ದಾರೆ ಎಲ್ಲಾ ಕಡೆ ಹೋಟೆಲ್ ಕರ್ಕೊಂಡು ಹೋಗಿದ್ದಾರೆ ಆ ತರ ಕೂಡಾಕ್ದಂತ ಸಿಚುಯೇಷನ್ ಏನು ಇರಲಿಲ್ಲ ಹಾಗಾಗಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಗಿರೀಶ್ ಅಂತ ಇದ್ದಾರೆ ಮಕ್ಕಳಿಗೆ ಸಂಬಂಧಿಕರು ಅಂತ ಗೊತ್ತಾಗಿದೆ ಮಾತಾಡ್ಸೋಣ ಗುಡ್ ಮಾರ್ನಿಂಗ್ ಗಿರೀಶ್ ಅವರೇ ಹಾಂ ಸರ್ ಗುಡ್ ಮಾರ್ನಿಂಗ್ ಹೇಳಿ ಸರ್ ಯಾವ ಮಗುವಿನ ಸಂಬಂಧಿ ನೀವು ಸರ್ ಚಿಂತನ್ ಅಂತೇಳಿ ನಮ್ಮ ಓನರ್ ಮಗ ಅವನು ನಾನು ಅಲ್ಲೇ ಕೆಲಸ ಮಾಡೋದು ಜೊತೆಲೇ ಇದ್ದಾರೆ ಅದೆಲ್ಲ ಓಕೆ ಖುಷಿ ಆಯ್ತಾ ಈಗ ಒಂಚೂರು ಸಮಾಧಾನ ಆಯ್ತಾ ಸರ್ ತುಂಬಾ ಖುಷಿ ಆಯ್ತು ಸರ್ ತುಂಬಾ ಥ್ಯಾಂಕ್ಸ್ ಸರ್ ಅಲ್ಲ ಯಾಕೆ ಎಲ್ಲಿ ಯಾಕೆ ಮಕ್ಕಳು ಅಂತ ಹೊರಟೋಗ್ಬಿಟ್ಟಿದ್ರು ಅದು ಗೊತ್ತಿಲ್ಲ ಇವರು ಏನಾದ್ರು ಟ್ರಿಪ್ ಹೋಗ್ಬೇಕು ಅಂತ ಏನಾದ್ರು ಪ್ಲಾನ್ ಮಾಡ್ಕೊಂಡು ಹೋಗಿದಾರ ಗೊತ್ತಿಲ್ಲ ಸ್ಟ್ರಿಕ್ಟ್ ಮನೇಲಿ ಸರ್ ಸ್ಟ್ರಿಕ್ಟ್ ಆಗಿದ್ರು ತುಂಬಾ ಮನೇಲಿ ಅಂದೆ ಏನಿಲ್ಲ ಏನ್ ಸ್ಟ್ರಿಕ್ಟ್ ಏನಿಲ್ಲ ಫ್ರೀ ಆಗಿ ಬಿಟ್ಟಿದ್ರು ಸರ್ ಎಲ್ಲ ಆಟ ಆಡ್ಕೊಂತಿದ್ರು ಬೆಳಿಗ್ಗೆ ಅವ್ರಿಗೆ ಆಟ ಆಡಕ್ಕೆ ಅಂತಾನೆ ಟೈಮ್ ನಿಂತಿತ್ತು ಆಟ ಆಡ್ಕೊಂಡ್ ಬರ್ತಿದ್ರು ಭಾನುವಾರ ಭಾನುವಾರ ಪ್ರತಿ ಭಾನುವಾರ ಅವರು ಕ್ರಿಕೆಟ್ ಆಡಕ್ಕೆ ಬೆಳಿಗ್ಗೆ 6:30 ಹೋದ್ರೆ ಒಂದು 8:30-9 ಗಂಟೆಗೆ ಬರ್ತಿದ್ರು ಅದು ಪ್ಲಾನ್ ಮಾಡ್ಬಿಟ್ಟು ನೀಟ್ ಆಗಿ ಲಗೇಜ್ ಎಲ್ಲ ತಗೊಂಡು ಪ್ಲಾನ್ ಮಾಡ್ಕೊಂಡು ಪ್ಲಾನ್ ಮಾಡಿದಾರೆ 15 ದಿನ ಮುಂಚೆಯಿಂದ ಪ್ಲಾನ್ ಮಾಡ್ಕೊಂಡಿದಾರೆ ಅಲ್ಲೇ ಎಕ್ಸೈಜ್ ಅಲ್ಲಿ ಬರ್ದಿದ್ದಾರೆ ಬರ್ಕೊಂಡು ಪ್ಲಾನ್ ಮಾಡ್ಕೊಂಡು ಹೋಗಿದ್ದಾರೆ ಬಟ್ ಆದ್ರೂ ಧೈರ್ಯ ಜಾಸ್ತಿ ರೀ ಹಾ ಧೈರ್ಯ ಮಾಡಿದ್ದಾರೆ ಸರ್ ತುಂಬಾ ಧೈರ್ಯ ಮಾಡ್ಬಿಟ್ಟು ಹೋಗಿದ್ದಾರೆ ಅಲ್ವಾ ಓಕೆ ಮಂಗಳೂರಲ್ಲಿ ಎಲ್ಲಿದ್ರಂತ ಅವರು ಏನ್ ಮಾಡ್ತಿದ್ರಂತೆ ಮಂಗಳೂರಲ್ಲಿ ಅದನ್ನ ತಿಳಿದು ಬಂದಿಲ್ಲ ಸರ್ ಮಂಗಳೂರಲ್ಲಿ ಇದಾರೆ ಅಂತೇಳಿ ಪೊಲೀಸರ್ ಕೈ ಸಿಕ್ಕಿದ್ದಾರೆ ಅಂತ ಹೇಳ್ಬಿಟ್ಟು ಇದ್ ಮಾಡಿದ್ದಾರೆ ಅದೇನು ಗೊತ್ತಿಲ್ಲ ಎಷ್ಟು ದುಡ್ಡು ತಗೊಂಡೋಗಿದ್ದ ಅವನು ಸರ್ ಎಷ್ಟು ದುಡ್ಡು ತಗೊಂಡೋಗಿದ್ದ ಅಮೌಂಟ್ ಎಷ್ಟು ತಗೊಂಡೋಗಿ ಗೊತ್ತಿಲ್ಲ ಅವರು ಏನೋ ಒಂದು 600-700 ರೂಪಾಯಿ ಅಷ್ಟೇ ಅವನ ಹತ್ರ 500 ರೂಪಾಯಿ ಇತ್ತಷ್ಟೇ ಖಾಲಿ ಆಗ್ಬಿಟ್ಟಿರ್ತೀಗ ಸರ್ ಅಷ್ಟು ಖಾಲಿ ಆಗಿರುತ್ತೆ ಗ್ಯಾರಂಟಿ 2 ದಿನದಲ್ಲಿ ಹ್ಞೂ ಖಾಲಿ ಆಗಿದೆ ಅಮೌಂಟ್ ಖಾಲಿ ಆಗಿರೋದಕ್ಕೆ ಅವ್ರು ಸಿಕ್ಕಿರೋದು ಬೇಗ ಸಿಕ್ತಿರ್ಲಿಲ್ಲ ಅಂದ್ರೆ ಆ ಪ್ಲಾನ್ ಮಾಡ್ಕೊಳಕ್ಕಾಗಿಲ್ಲ ಅವ್ರಿಗೆ ಹಾ ಸರ್ ಅಮೌಂಟ್ ಪ್ಲಾನ್ ಮಾಡ್ಕೊಳಕ್ ಆಗಿಲ್ಲ ಅವ್ರಿಗೆ ಅದಕ್ಕೆ ಎಷ್ಟು ಬೇಗ ಸಿಕ್ಕಿದಾರೆ ನಮ್ಮ ಕೈಗೆ ಓಕೆ ಮನೇಲಿ ಏನು ವಾತಾವರಣ ಹೇಗಿತ್ತು 2 ದಿನ ವಾತಾವರಣ ತುಂಬಾ ಬೇಸರ ಆಗಿತ್ತು ಸರ್ ನಮ್ಗೂ ಮಕ್ಕಳಿಲ್ಲಲ್ಲ ಅವನು ಒಬ್ಬನೇ ಇದ್ದಿದ್ದು ನಮ್ಗೆ ಅವನು ಎನಿ ಟೈಮ್ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ನಮ್ಮ ಜೊತೆಲೇ ಇರೋನು ಜೊತೆಲೇ ಇದ್ದು ಪೊಲೀಸ್ನವ್ರು ಏನಂತ ಇದ್ರು ನಿನ್ನೆ ಇಲ್ಲ ನಿನ್ನೆ ಅವರು ಪಾಪ ಹುಡುಕಿದಾರೆ ಸರ್ ಬೆಳಿಗ್ಗೆಯಿಂದ ನಮ್ಮ ಜೊತೆ ಅವ್ರ ಜೊತೆಲೇ ಇದ್ವಿ ಎಲ್ಲೆಲ್ಲಿ ಗೆಸ್ ಎಲ್ಲೆಲ್ಲಿತ್ತು ಯಾವ ಕಡೆ ಹೋಗಿರ್ಬೋದು ಅಂತಿತ್ತು ಅದೇ ರೈಲ್ವೆ ಸ್ಟೇಷನ್ ಹೋಗಿದಾರೆ ಅಂದ್ರೆ ರೈಲು ಅವತ್ತು ಬೆಳಿಗ್ಗೆ ಹೋಗಿರೋದೇ 3 ಟ್ರೈನು ಹಾಸನ್ನು ಮತ್ತೆ ತುಮಕೂರ್ ಒಂದು ಮತ್ತೆ ಯಶವಂತಪುರ ಒಂದು ಆ 3 ಕಡೆ ಹುಡುಕಿದೀವಿ ಮತ್ತೆ ಮಂಗಳೂರು ಹುಡುಕಿದ್ರಲ್ಲ ಮಂಗಳೂರು ಅದೇ ಸರ್ ಇದಕ್ಕೆ ಹೋಗಿ ಏನಾದ್ರೂ ಹೋಗಿರ್ಬೋದು ಅಂತ ಒಂದು ಯೋಚನೆ ಅಷ್ಟೇ ಅಂದ್ರೆ ಅವರು ಅವರು ಖಿಲಾಡಿಗಳೇ ಅಲ್ಲೆಲ್ಲ ರೈಲ್ವೆ ಸ್ಟೇಷನ್ ಹೋಗಿದ್ದಾರೆ ಆಮೇಲೆ ಬೇರೆ ಕಡೆನೂ ಹೋಗಿರ್ಬೋದಲ್ಲ ಚಾನ್ಸ್ ಅದೇ ಅವರು ಟ್ರೈನ್ ಇಂದ ಕೆಳಗಡೆನೆ ಇಳಿದಿರ ಅನ್ಸುತ್ತೆ ಬರೀ ಅಡ್ಡಾಡಿರೋದು ಹಂಗೆ ಅಡ್ಡಾಡ್ಕೊಂಡು ಹೋಗಿದ್ದಾರೆ ಬಟ್ ಮಂಗಳೂರಲ್ಲಿ ಯಾರು ರಿಲೇಟಿವ್ಸ್ ಎಲ್ಲ ಯಾರು ಇಲ್ವಾ ಇಲ್ಲ ಸರ್ ಅಲ್ಲಿ ಯಾರು ಇಲ್ಲ ಅದೇ ನಮ್ಮ ಇಷ್ಟಿಂತ ನಮ್ಮ ಇದಾರಲ್ಲ ಅವ್ರದ್ದು ಪುತ್ತೂರು ಓಕೆ 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 ಅಲ್ಲಿಗೆ ಏನಾದ್ರೂ ಹೋಗಕ್ಕೆ ಏನಾದ್ರು ಪ್ಲಾನ್ ಮಾಡಿದ್ರ ಗೊತ್ತಿಲ್ಲ ಓಕೆ ಬಟ್ ಅದ್ರಲ್ಲಿ ಈಗ ಒಬ್ರು ದೊಡ್ಡವರು ಇದಾರಲ್ಲ 21 ವರ್ಷ ಹೆಣ್ಮಗಳು ವರ್ಷಿಣಿ ಅಂತ ಆಕೆ ಹೇಗೆ ಅಂದ್ರೆ ಆಕೆನೇ ಮುಂದಾಳತ್ವನ ಹಂಗಂತ ಹೇಳಕ್ಕಾಗಲ್ಲ ಯಾಕಂದ್ರೆ ಎಲ್ಲ ಜೊತೆಲೆ ಹೋಗಿದ್ದಾರೆ ಅಲ್ಲಲ್ಲ ಅಂದ್ರೆ ಇವರೆಲ್ಲ ಚಿಕ್ಕವರಲ್ವಾ ಇವರೆಲ್ಲ 14 ವರ್ಷ 13 ವರ್ಷ 15 ವರ್ಷದವರು ಅದೇ 15 ವರ್ಷದವರು ಅವರೇ ದೊಡ್ಡವರು ಆಕೆ ಮೇಜರ್ ಹಂಗ್ ನೋಡಕ್ಕೋದ್ರೆ ಹಾ ಮೇಜರ್ ಅದೇ ಜೊತೆಲೆ ಹೋಗಿದಾರೆ ಎಲ್ಲ ಇವರೆಲ್ಲ ಪ್ಲಾನ್ ಮಾಡ್ಕೊಂಡು ಹೋಗಿರೋದು ಒಬ್ಬರೇ ಅಂತ ಹೇಳಕ್ಕಾಗಲ್ಲ 4 ಜನ ತುಂಬಾ ಫ್ರೆಂಡ್ಸ್ ಹಾ ಅವರು ಸರ್ ಅವ್ರ ಬಿಟ್ಟು ಅವ್ರ ಜೊತೆಲಿ ಯಾರು ಸೇರಂಗಿರ್ಲಿಲ್ಲ ಅವ್ರ 4 ಜನ ಇರ್ಬೇಕಾಗಿದ್ದು ಓ ಹಂಗಾ ಹಾ 4 ಜನ ಟೀಮ್ ಅವ್ರದೇ ಒಂದು ಗ್ರೂಪ್ ಇದೆ ಅಪಾರ್ಟ್ಮೆಂಟ್ ಅಲ್ಲಿ ಅಪಾರ್ಟ್ಮೆಂಟ್ ಅವ್ರದೇ ಒಂದು ಗ್ರೂಪ್ ಇದೆ ಅವರೇ ಒಂದು ಗ್ರೂಪ್ ಮಾಡ್ಕೊಂಡಿದ್ದಾರೆ ಸೊ ಏನೇ ಆದ್ರೂ ಅವ್ರವ್ರ ಒಟ್ಟೊಟ್ಟಿಗೆ ಇರ್ತಾರೆ ಅವ್ರವ್ರ ಒಟ್ಟೊಟ್ಟಿಗೆ ಇರ್ತಾರೆ ಬಟ್ ಆದ್ರೂ ಈ ಧೈರ್ಯ ಒಂಥರ ಏನಪ್ಪ ಇದು ಹಿಂಗೆ ಸಡನ್ ಆಗಿ ಅಂದ್ರೆ ಅವರೇ ಪ್ಲಾನ್ ಮಾಡ್ಕೊಂಡು ಹೊರಟೋಗ್ಬಿಡ್ತಾರೆ ಯಾರಿಗೂ ಹೇಳಲ್ಲ ಕೇಳಲ್ಲ ಅಂದ್ರೆ ಬಹಳ ಡೇಂಜರ್ ಇದು ಹೌದು ಸರ್ ಅದೇ ಭಯ ಆಗ್ಬಿಟ್ಟಿದ್ ನಮ್ಗೆ ಅವ್ರೆ ಅವರು ಏನ್ ಗೊತ್ತಾ ನಾವು 1 ಗಂಟೆವರೆಗೂ ನಾವು ಟೆನ್ಷನ್ ತಗೊಂಡಿಲ್ಲ ಭಾನುವಾರ ಆಟ ಆಡ್ಕೊಂಡು ಎಲ್ಲೋ ಬರ್ತಾರೆ ಅಂತ ನಮ್ಗೆ ಆ ಲೀಸ್ಟ್ ಸಿಕ್ಕಿದ್ಮೇಲೆ ಭಯ ಆಗಿದ್ದು ಕರೆಕ್ಟ್ ಬರ್ದಿದ್ರಲ್ಲ ಎಲ್ಲೆಲ್ಲಿ ಹೋಗ್ಬೇಕು ಎಷ್ಟೊತ್ತಿಗೆ ರೀಚ್ ಆಗ್ತಾರೆ ನಿಮ್ಮ ಇವರೆಲ್ಲ ಅವ ಅಪ್ಪ ಅಮ್ಮಂದಿರಲ್ಲ ಸರ್ ಎಷ್ಟೊತ್ತಿಗೆ ರೀಚ್ ಆಗ್ತಾರೆ ಮಂಗಳೂರಿಗೆ ಮಂಗಳೂರಿಗೆ ಅದು ಇವ್ರೆ ಹೋಗಲ್ಲ ಅನ್ಸತ್ತೆ ಅವರೇ ಬರ್ಬೋದು
ನಮ್ಮ ಓನರ್ ಇದರಲ್ಲಿ ಹಾಸನದಲ್ಲಿ ಇದ್ದಾರೆ, ಅವರು ಹುಡ್ಕಕ್ಕೆ ಹೋಗಿದ್ರಲ್ಲ ನೈಟ್ ಮೊನ್ನೆ ಬೆಳಿಗ್ಗೆ ಹೋಗಿದ್ರು. ಮಂಗಳೂರಿಗೆ ಹೋಗ್ಬೋದು ಬಿಡ್ರಿ, ಅಲ್ಲೊಂದು 3 ಅವರ್ಸ್ ಹೊಟ್ಟಾಗ್ಬೋದು ಹಂಗೆ ನೋಡಕ್ಕೆ. ಹಾಂ ಅದೇ ಹಂಗೆ ಹೋಗ್ತಾರೆ ಅನ್ಸುತ್ತೆ ಅವರು. ಥ್ಯಾಂಕ್ ಯು ಗಿರೀಶ್ ಅವರೇ, ನ್ಯೂಸ್ 18 ಜೊತೆ ಮಾತಾಡೋದಕ್ಕೆ.